ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೌರಿ ಗಣೇಶನ ವಿಸರ್ಜನೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಸರ್ಜನೆಗೂ ಮುಂಚೆ ಯಾವ ರೀತಿ ಪೂಜೆ ಮಾಡಬೇಕು ಬುತ್ತಿ ಕಟ್ಟೋದು ಯಾವ ರೀತಿ ಇದೆಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಗೌರಿ ಗಣೇಶನ ಮೂರ್ತಿಯನ್ನು ಮನೆಗೆ ತಂದಿಟ್ಟು ವಿಜೃಂಭಣೆಯಿಂದ ಪೂಜೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ ಅರ್ಚನೆಗಳನ್ನೆಲ್ಲ ಮಾಡಿ ನೈವೇದ್ಯಗಳನ್ನೆಲ್ಲ ಮಾಡಿಟ್ಟು ಕೊನೆಯದಾಗಿ ವಿಸರ್ಜನೆ ಅಂತ ಬರುತ್ತೆ ವಿಸರ್ಜನೆಯನ್ನು ಕೆಲವರು ಒಂದೇ ದಿನಕ್ಕೆ ಮಾಡ್ತಾರೆ ಮೂರು ದಿನಕ್ಕೆ ಮಾಡ್ತಾರೆ ಐದು ದಿನಕ್ಕೆ ಮಾಡ್ತಾರೆ ಒಂಬತ್ತು ದಿನ ಈ ರೀತಿ ಬೆಸ ಸಂಖ್ಯೆಯಲ್ಲಿ ದಿನಗಳಲ್ಲಿ ಗಣೇಶ ಅಥವಾ ಗೌರಿಯನ್ನು ಮನೇಲಿಟ್ಕೊಂಡು ಆನಂತರ ವಿಸರ್ಜನೆ ಮಾಡುವಂಥ ಪದ್ಧತಿ ಕೂಡ ಇದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ದಿನಕ್ಕೆ ವಿಸರ್ಜ ರ್ಜನೆ ಮಾಡ್ತೀರಾ ಅನ್ಕೊಂಡಿರ್ತೀರೋ ಅಷ್ಟು ದಿನಕ್ಕೆ ನೀವು ವಿಸರ್ಜನೆಯನ್ನು ಮಾಡ್ಬೋದು ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಧೂಪ ದೀಪ ಮಹಾಮಂಗ್ಲಾರ್ತಿಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಕೊನೆಯದಾಗಿ ಗಣಪತಿಯನ್ನು ಕಳಿಸ್ಕೊಡುವಾಗ ಸಾಮಾನ್ಯವಾಗಿ ಕಡಲೆಕಾಳು ಉಸ್ಲಿ ಅಥವಾ ಮೊಸರನ್ನವನ್ನು ನೈವೇದ್ಯವನ್ನಾಗಿ ಹೆಚ್ಚಾಗಿ ಮಾಡ್ತಾರೆ ನೈವೇದ್ಯ ಎಲ್ಲ ಆದಮೇಲೆ ಆ ಪ್ರಸಾದವನ್ನು ಅಲ್ಲಿರೋ ಅಂಥವ್ರಿಗೆಲ್ಲರ್ಗು ಕೂಡ ಸ್ವಲ್ಪ ಸ್ವಲ್ಪ ಕೊಡಬೇಕು ಹಾಗೆ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಳ್ಬೇಕು ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ನೀವೆಲ್ಲಿ ನೆ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಎಲ್ಲಿ ವಿಸರ್ಜನೆ ಮಾಡ್ತೀರೋ ಅಲ್ಲಿ ಕೂಡ ಮತ್ತೆ ನೀವು ಪೂಜೆ ಮಾಡಿಬಿಟ್ಟು ಅಲ್ಲಿರೋವ್ರಿಗೆಲ್ಲ ಪ್ರಸಾದ ಕೊಟ್ಟು ಆನಂತರ ವಿಸರ್ಜನೆ ಮಾಡಬೇಕಾಗತ್ತೆ ಹಾಗಾಗಿ ಮನೆಯಲ್ಲೇ ಮಾಡೋದಾದರೆ ವಿಸರ್ಜನೆಯನ್ನು ನೀವು ಮನೆಯಲ್ಲಿರೋರ್ಗೆಲ್ಲರಿಗೂ ಪ್ರಸಾದ ಕೊಟ್ಟು ಅನಂತರ ವಿಸರ್ಜನೆಯನ್ನು ಮಾಡ್ಬೋದು ಪ್ರಸಾದ ಎಲ್ಲ ಹಂಚಿದ ನಂತರ ಕೈಯಲ್ಲಿ ಅಕ್ಷತೆ ಹೂವು ಜೊತೆಗೆ ಸ್ವಲ್ಪ ಗರಿಕೆಯನ್ನು ಕೈಯಲ್ಲಿಟ್ಕೊಂಡು ಇಪ್ಪತ್ತೊಂದು ನಮಸ್ಕಾರಗಳನ್ನು ಹಾಕಬೇಕಾಗುತ್ತೆ ಗಣಪತಿಗೆ ಇಪ್ಪತ್ತೊಂದು ನಮಸ್ಕಾರ ಹಾಕೋದಕ್ಕಾಗಲ್ಲ ಅನ್ನೋರು ಒಂದೇ ನಮಸ್ಕಾರವನ್ನು ಹಾಕ್ಬೋದು ಮನಸ್ಫೂರ್ತಿ ಬೇಡ್ಕೊಂಡು ಈ ವರ್ಷದಲ್ಲಿ ಈ ವರ್ಷ ಮಾಡಿರೋವಂಥ ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಏನಾದರೂ ಅಡಚಣೆಗಳಾಗಿದ್ರೆ ಅಥವಾ ಶುದ್ಧವಾಗಿದ್ದರೆ ದಯವಿಟ್ಟು ಕ್ಷಮಿಸು ಮತ್ತೆ ಮುಂದಿನ ವರ್ಷ ನಮ್ಮ ಮನೆಗೆ ಬಾ ಅಂತ ಬೇಡಿಕೊಂಡು ಗೌರಿ ದೇವಿಗೆ ಮಡ್ಲಕ್ಕಿಯನ್ನು ಕಟ್ಟಬೇಕು ಹಾಗೆ ಗಣಪತಿಗೆ ಬುತ್ತಿಯನ್ನು ಕಟ್ಟಬೇಕಾಗತ್ತೆ ಗೌರಿಗೆ ಒಂದು ಬಟ್ಟೆಯಲ್ಲಿ ಅಕ್ಕಿ ಬೆಲ್ಲ ವಿಳೆದೆಲ್ಲೇ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಈ ರೀತಿ ವಸ್ತುಗಳನ್ನು ಮಡ್ಲಕ್ಕಿ ವಸ್ತುಗಳೆಲ್ಲ ಏನೇನಿರುತ್ತೋ ಅದನ್ನೆಲ್ಲ ಮಡ್ಲಕ್ಕಿ ಕಟ್ಟಬೇಕು ಜೊತೆಗೆ ಗಣಪತಿಗೆ ಹೋಗೋ ಹಸವಾಗಬಾರ್ದು ಅಂದ್ಬಿಟ್ಟು ಬುತ್ತಿಯನ್ನು ಕಟ್ತೀವಿ ಬುತ್ತಿ ಇಲ್ಲಿ ನೀವು ಪ್ರಸಾದವನ್ನ ಏನು ಮಾಡಿರ್ತೀರೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಇಟ್ಬಿಟ್ಟು ಅದನ್ನ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಗಣಪತಿಯ ಹೊಟ್ಟೆ ಭಾಗಕ್ಕೆ ಅದನ್ನ ಕಟ್ಟಬೇಕಾಗತ್ತೆ ಮಡ್ಲಕ್ಕಿನ ಗೌರಿ ಪಕ್ಕದಲ್ಲಿ ಇಟ್ಟಿರಬೇಕು ಅದನ್ನೆಲ್ಲ ವಿಸರ್ಜನೆಯಲ್ಲಿ ಬಿಡಬೇಕಾಗತ್ತೆ ನೀವು ಮಡ್ಲಕ್ಕಿ ಮತ್ತೆ ಬುತ್ತಿಯನ್ನು ಕಟ್ಟಿದ ನಂತರ ಮತ್ತೆ ಮಹಾಮಂಗ್ಲಾರತಿಯನ್ನ ಮಾಡಿ ಎಲ್ಲಾರ್ಗು ಮಹಾಮಂಗ್ಲಾರತಿಯನ್ನ ಕೊಟ್ಟು ಆನಂತರ ಗಣಪತಿ ಬಪ್ಪ ಮೋರಿಯಾ ಅಂತ ಹೇಳಿಕೊಂಡು ಬಲಭಾಗಕ್ಕೆ ಮೂರು ಸಲ ಗೌರಿಯನ್ನು ಹಾಗೆ ಗಣಪತಿಯನ್ನ ಕದಲಿಸಿ ಆನಂತರ ಎಷ್ಟು ಜನ ಇಟ್ಕೊಳ್ಬೇಕು ಅಷ್ಟು ಜನ ಗಣಪತಿಯನ್ನು ಇಟ್ಕೊಂಡು ಹೋಗಬೇಕು ನೀವು ವಿಸರ್ಜನೆ ಎಲ್ಲಿಗೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿ ಆನಂತರ ನೀವು ಅಲ್ಲೇ ನಿಮ್ಮ ಏರಿಯಾದಲ್ಲಿ ದೊಡ್ಡ ಗಣಪತಿ ಕೂರಿಸಿದ್ರೆ ಅಲ್ಲೇ ಕೊಡೋದಾಗಿದ್ರೆ ಅಲ್ಲಿ ಕೊಟ್ಬಿಟ್ಟು ಪ್ರಸಾದನೆಲ್ಲ ಕೊಟ್ಟು ಪೂಜೆ ಮಾಡಿಕೊಂಡು ಬರ್ಬೋದು ಅವ್ರು ಬಿಡುವಾಗ ಬಿಡ್ತಾರೆ ಅಥವಾ ನೀವೇ ಕೆರೆ ಹತ್ರ ಅಥವಾ ಎಲ್ಲಾದರೂ ವಿಸರ್ಜನೆ ಮಾಡ್ತಾ ಇದ್ರೆ ಅಂದರೆ ಅಲ್ಲಿ ತೊಗೊಂಡೋಗಿ ಮತ್ತೆ ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡೋಗಿರಬೇಕು ಅಲ್ಲಿ ಮತ್ತೆ ನೀವು ಪೂಜೆ ಮಾಡಿ ಪ್ರಸಾದನೆಲ್ಲ ಹಂಚಿ ಜಾಗೃತಿಯಿಂದ ನೀರಿಗೆ ಇಳಿದು ನೀರಿಗೆ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಗೌರಿ ಗಣೇಶವನ್ನು ಮಡ್ಲಕ್ಕಿ ಹಾಗೆ ಬುತ್ತಿಯ ಸಮೇತ ಮೂರು ಸಲ ನೀರಿನೊಳಗೆ ಎದ್ದಿ ನೀರು ಮೇಲೆ ಎತ್ತಬೇಕಾಗತ್ತೆ ಕೊನೆಯ ಸಲ ನೀರಿನ ಒಳಗಡೆ ಮುಳುಗಿಸಿದ್ರೆ ಅಲ್ಲಿಗೆ ವಿಸರ್ಜನೆ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ ಹೂವೆಲ್ಲ ಏನು ನೀವು ತೊಗೊಂಡೋಗಿರ್ತಾರೋ ಗಣಪತಿಗೆ ಅಥವಾ ಗೌರಿಗೆ ಹಾಕಿರೋ ಅಂಥದ್ದು ಕೂಡ ನೀರಿಗೆ ಬಿಟ್ಬಿಟ್ಟು ಬರಬೇಕು ವಿಸರ್ಜನೆ ಮಾಡಿಬಿಟ್ಟು ಇಷ್ಟಾದರೆ ಗಣಪತಿ ಗೌರಮ್ಮನ ವಿಸರ್ಜನೆ ಮುಗಿಯುತ್ತೆ ಮುಂದಿನ ವರ್ಷ ಮತ್ತೆ ನಿಮ್ಮ ಮನೆಗೆ ಬರ್ತಾರೆ ಇನ್ನು ಗಣಪತಿ ವಿಸರ್ಜನೆ ಸಮಯನೂ ಕೂಡ ರಾಹು ರಾಹುಕಾಲದಲ್ಲಿ ಯಮಕಂಡಲ್ ಕಾಲದಲ್ಲಿ ವಿಸರ್ಜನೆಯನ್ನು ಮಾಡಬಾರ್ದು ಹಾಗೆ ಕೆಲವರು ಶುಕ್ರವಾರ ಮಂಗಳವಾರ ದಿನ ಕೂಡ ಮನೆಯಿಂದ ಗಣಪತಿಯನ್ನು ಕಳಿಸೋದಿಲ್ಲ ಅಂದರೆ ವಿಸರ್ಜನೆ ಮಾಡೋದಿಲ್ಲ ಗಣಪತಿ ಹಬ್ಬ ಶುಕ್ರವಾರ ದಿನ ಬಂದಿರೋದ್ರಿಂದ ಕೆಲವರು ಶನಿವಾರ ವಿಸರ್ಜನೆ ಮಾಡ್ತಾರೆ ಕೆಲವರು ಭಾನುವಾರ ವಿಸರ್ಜನೆಯನ್ನು ಮಾಡ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಸರ್ಜನೆ ಸಂಪೂರ್ಣ ಪೂಜಾ ವಿಧಾನವನ್ನು ಹಾಗೆ ಬುತ್ತಿ ಕಟ್ಟೋದು ಮಡ್ಲಕ್ಕಿ ಕಟ್ಟೋದೆಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್